ಇದು ನಮ್ಮ ಶಾಲೆಯಲ್ಲಿ ತಯಾರು ಮಾಡಿರ್ತಕ್ಕಂತಹ ಒಂದು ಜಂಬೋ ರಾಕೆಟ್. ಇದ್ರ ಹೆಸರೇನ ಜಂಬೋ ರಾಕೆಟ್. ಜಂಬೋ ಅಂತಂದ್ರೆ ಏನ, ಸ್ವಲ್ಪ ದೊಡ್ಡದಂತ ಅರ್ಥ ಅಷ್ಟ. ಸ್ವಲ್ಪ ಗಾತ್ರದಲ್ಲಿ ಯೂಶ್ವಲಿ ಸಾಮಾನ್ಯವಾಗಿ ಶಾಲಾ ಮಟ್ಟದಾಗ ಅಂದ್ರೆ ಸಣ್ಣ ಸಣ್ಣ ರಾಕೆಟ್ ಮಾದರಿಗೆ ಇಟ್ಟಿರ್ತಾರ. ನಾವೊಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ತಯಾರು ಮಾಡಿದ್ದೇವೆ. ಓಕೆ, ಅದು ಏನಪ್ಪ ಅಂದ್ರೆ ಲೋ ಕಾಸ್ಟ್ ನೋ ಕಾಸ್ಟ್ ಅಂದ್ರೆ ಕಡಿಮೆ ಖರ್ಚಿನಾಗ ವೇಸ್ಟ್ ಆಗಿ ಬಿದ್ದಿರ್ತಾವಲ್ಲ ಅಂತ ಒಂದು ಐಟಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ತಯಾರು ಮಾಡಿದ್ದೇವೆ. ಈ ಒಂದು ಮಾದರಿಯನ್ನು ತಯಾರು ಮಾಡಕ್ಕೆ ನಾವು ಸುಮಾರು 6 ಇಂಚ್ ಸುತ್ತತೆ ಇರ್ತಕ್ಕಂಥ, ಅಂದರೆ 6 ಇಂಚಿ ಪೈಪ್ ಅಂತ ಹೇಳ್ತೇವಲ್ಲ, ಅಂತ ಒಂದು PVC ಪೈಪನ್ನು ನಾವು ಹಾರ್ಡ್ವೇರ್ ಶಾಪ್ಗಳಿಂದ ತೊಗೊಂಬಂದಿದ್ದೇವೆ. ಜೊತೆಗೆ 2.5 ಇಂಚ್ ಇರ್ತಕ್ಕಂಥ ಪೈಪ್ಗಳನ್ನು ಸಹಿತ ಬಳಸಿದ್ದೇವೆ. ಈ 6 ಇಂಚು ಪೈಪ್ ಇಲ್ಲಿ ನೀವು ನೋಡತ್ತಿರಲ್ಲ, ಇದು ಸುಮಾರು 7 ಅಡಿ ಉದ್ದ ಐತೆ, 7 ಫೀಟ್ ಹೈಟ್ ಐತೆ. ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ 2.5 ಇಂಚಿನ ಪೈಪ್ಗಳಾದವೆಲ್ಲ ಇವು ಸುಮಾರು 3 ಅಡಿಗಳವರೆಗೆ ಉದ್ದ ಅದು. ಓಕೆ, ಈ ರೀತಿ ಪೈಪ್ಗಳನ್ನು ಕಲೆಕ್ಟ್ ಮಾಡಿ ಮೊದಲ ರಾಕೆಟ್ ಆಕಾರಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನ ಜೋಡಿಸ್ಕೊಂಡಿವಿ. ಇಲ್ಲಿ ಮೇನ್ ನಮಗೆ ತೊಂದರೆ ಆಗಿದ್ದು ಏನಪ್ಪ ಅಂತಂದರೆ, ಇಲ್ಲಿ ನೀವು ಗಮನಿಸ್ಬೋದು ಈ ಮೇನ್ ಪೈಪಿಗೆ ಇವನ್ನ ಎರಡು ಸೈಡ್ 3 ಪೈಪ್ಗಳನ್ನು ಜೋಡಿಸೋದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಅದನ್ನು ನಾವು ಫಸ್ಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಈ ಮೇನ್ ಪೈಪಿಗೆ ಗಮ್ ಹಚ್ಚಿ, ಅಂದರೆ ಸೊಲ್ಯೂಷನ್ಸ್ ಅಂತ ಬರ್ತಾವಲ್ಲ, ಸೊಲ್ಯೂಷನ್ ಅಂತಕ್ಕಂಥದ್ದನ್ನು ಹಚ್ಚಿ ನಾವು ಹಚ್ಚುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಇದು ಸ್ಪೆರಿಕಲ್ ಸರ್ಫೇಸ್ ಇರ್ತೈತೆ, ಅಂದ್ರೆ ಏನು ಹೇಳ್ತೀರಿ ನೀವು, ವಕ್ರ ಮೇಲ್ಮೈಯನ್ನು ಹೊಂದಿರ್ತೈತಿ, ಈ ಪೈಪನ್ನು ವಕ್ರ ಮೇಲ್ಮೈ ಹೊಂದಿರ್ತೈತಿ. ಹಿಂಗೆ ಗಮ್ ಹಚ್ಚಿ ಹಚ್ಚಂತಲೇ ಅದು ಅಂಟ್ಕೊಳ್ಳಿಲ್ಲ, ಅದು ಸ್ವಲ್ಪ ಹೊತ್ತು ಅಂಟ್ಕೊಳ್ಳೋದು ಮತ್ತೆ ಕಿತ್ತು ಬೀಳೋದು, ಹಿಂಗೆಲ್ಲ ಆಗತ್ತಿತ್ತು. ಆಮೇಲೆ ಸ್ಟಾರ್ಟಿಂಗ್ ಗ್ಲೂ ಹಚ್ಚಿ ಹಚ್ಚಕ್ಕೂ ಟ್ರೈ ಮಾಡಿದ್ವಿ, ಅದು ಸಹಿತ ಸಾಧ್ಯ ಆಗಲಿಲ್ಲ. ನಂತರ ಏನು ಪ್ಲಾನ್ ಮಾಡಿದ್ವಿ, ಈ ಮೇನ್ ಪೈಪ್ ಒಳಗೂ ಒಂದೆರಡು ಹೋಲ್ ಮಾಡೋದು, ಆಮೇಲೆ ಈ ಪೈಪ್ ಒಳಗೂ ಒಂದೆರಡು ಸ್ಮಾಲ್ ಹೋಲ್ ಮಾಡೋದು, ಆಮೇಲೆ ಸ್ಕ್ರೂಗಳನ್ನು ಹಚ್ಚಿ ಅದನ್ನು ಏನು ಮಾಡೋದು ಬಿಗಿಯೋದು, ಈ ರೀತಿ ಮಾಡಿ ಪ್ಲಾನ್ ಮಾಡಿಕೊಂಡು ಆಮೇಲೆ ಈ ಸ್ಕ್ರೂ ಹಚ್ಚಿ ಇವುಗಳನ್ನು ಅಳವಡಿಸಿದ್ವಿ. ಹಿಂಗೆಲ್ಲ ಮಾಡಿ ಮೊದಲು ಮೇನ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿವಿ. ನಂತರ ಏನು ಮಾಡಿದ್ವಿ ಅಂತಂದರೆ ಅದಕ್ಕೆ ವೈಟ್ ಪೇಂಟ್, ಹೌದಾ, ವೈಟ್ ಪೇಂಟ್, ಪ್ಲಾಸ್ಟಿಕ್ ಪೇಂಟ್ ಅಂತ ಬರ್ತದೆ, ಅದನ್ನು ವೈಟ್ ಪ್ಲಾಸ್ಟಿಕ್ ಪೇಂಟ್ ಎಲ್ಲ ಕಡೆನೂ ಹಚ್ಕೊಂಡಿವಿ. ಆಮೇಲೆ ಇದನ್ನು ಮುಂದೆ ಮುಖ ಥರದ ಚೂಪಾದ ತುದಿಯದ ಕೋನ್ ಶೇಪ್ ಒಳಗೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗಿತ್ತು. ಹೆಂಗೆ ಮಾಡೋದಂತ ಕಸ, ಈ ಪಾಟ್ ಇರ್ತಾವಲ್ಲ ಪ್ಲಾಂಟ್ಸ್ ಅದು ಎಲ್ಲ ಬೆಳೆಸೋಕೆ ಪಾಟ್ ಇರ್ತಾವಲ್ಲ, ಅದನ್ನು ಏನು ಮಾಡಿದ್ವಿ ಅದರ ಸೈಜಿಗೆ ಕೊರ್ಕೊಂಡು ಉಲ್ಟಾ ಮಾಡಿ ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ರೌಂಡ್ ಸ್ಪೆರಿಕಲ್ ಶೇಪ್ ಇದ್ದದ್ದು ಒಂದು ವಸ್ತುವನ್ನು ಹಚ್ಚಿದ್ವಿ. ಸೊ ಈ ರೀತಿ ಮಾಡಿ ರೆಡಿ ಮಾಡಿದ್ವಿ. ಇದೆಲ್ಲ ರೆಡಿ ಆದಮೇಲೆ ಅದಕ್ಕೆ ಈ ಒರಿಜಿನಲ್ ರಾಕೆಟ್ ಗೆಟಪ್ ಬರಬೇಕು, ಆ ರೀತಿ ಮಾಡೋ ಸಲುವಾಗಿ ಒಂದಷ್ಟು ಸ್ಟಿಕರಿಂಗ್ಸ್, ರೇಡಿಯಂ ಸ್ಟಿಕರಿಂಗ್ಸನ್ನು ಲೇಸರ್ ಪ್ರಿಂಟರ್ ಬಳಸಿ ಕಟ್ ಮಾಡಿದ್ವಿ. ಲೇಸರ್ ಪ್ರಿಂಟರ್ಗಳನ್ನು ಬಳಸಿ ಕಟ್ ಮಾಡಿ ಅದಕ್ಕೆ ಏನು ಮಾಡಿದ್ವಿ, ಸ್ಟಿಕರಿಂಗ್ ಮಾಡಿದ್ವಿ. ಓಕೆ, ಸ್ಟಿಕರಿಂಗ್ ಮಾಡಿ ಈಗ ಆ್ಯಸ್ ಇಫ್ ಏನಪ್ಪಾ ಒಂದು ಒರಿಜಿನಲ್ ರಾಕೆಟದ ಮಾಡೆಲ್ ಹೆಂಗಿರ್ತಲ್ಲ ಅದೇ ಶೇಪನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಈ ಒಂದು ಮಾಡೆಲ್ ಒಳಗೆ ಮಾಡಿದ್ವಿ. ಓಕೆ, ಈ ರೀತಿ ರೇಡಿಯಂ ಸ್ಟಿಕರಿಂಗ್, ಲೇಸರ್ ಪ್ರಿಂಟರ್ ಅಂತ ಬರ್ತಾವೆ, ಈಗೆಲ್ಲ ಲೇಸರ್ ಕಟ್ಟಿಂಗ್ ಅಂತೆಲ್ಲ ಬರ್ತಾವೆ, ಕಂಪ್ಯೂಟರ್ ಒಳಗೆ ಮೊದಲೇ ಡಿಸೈನ್ ಮಾಡಿರ್ತಾರೆ, ನಮಗೇನು ಆಕೃತಿ ಬೇಕಾಗೈತಿ ಅದನ್ನು ಡಿಸೈನ್ ಮಾಡಿ ಕಟ್ ಮಾಡಿ ಕೊಡ್ತಾರೆ. ಅವನು ತಂದು ಪೇಸ್ಟ್ ಮಾಡಿ, ಅಲ್ಲಲ್ಲಿ ಪೇಸ್ಟ್ ಮಾಡಿ ಈ ರೀತಿಯ ಒಂದು ರಾಕೆಟ್ನ ಮಾದರಿಯನ್ನು ನಾವು ತಯಾರು ಮಾಡಿದ್ವಿ. ನಮಗೆ ನಾವೇ ತಯಾರು ಮಾಡಿ ಅದನ್ನು ಪ್ರದರ್ಶನ ಮಾಡತ್ತೇವನ ಅಂತಲೇ ಬಹಳಷ್ಟು ಸಂತೋಷ ಆಗದ. ನಮ್ಮ ಶಾಲೆಯ 3 ವಿದ್ಯಾರ್ಥಿಗಳು ಜೊತೆಗೆ ನಾವು ಕೂಡ್ಕೊಂಡಿದ್ದನ್ನೆಲ್ಲ ಒಟ್ಟಾಗಿ ವಿನ್ಯಾಸ ಮಾಡಿದ್ವಿ. ಓಕೆ, ಇದಕ್ಕೆಲ್ಲ ಈ ಒಂದು ಮಾಡೆಲ್ ಮಾಡಕ್ಕೆ ನಮಗೆ ಪ್ರೇರಣೆ ಬಂದದ್ದು ಹೆಂಗಪ್ಪ ಅಂತಂದರೆ, ಕಳೆದ ವರ್ಷ ಆಗಸ್ಟ್ 23ಕ್ಕೆ ಒಂದು ನಮ್ಮ ಇಡೀ ದೇಶನೇ ಹೆಮ್ಮೆ ಪಡುವಂಥ ಒಂದು ವಿದ್ಯಮಾನ ನಡೀತು. ಅದೇನೆಂದರೆ ಚಂದ್ರಯಾನ 3, ಈ ಒಂದು ಯೋಜನೆ ಯಶಸ್ವಿಯಾಗಿ ನಮ್ಮ ಒಂದು ರಾಕೆಟು ಅಥವಾ ಲ್ಯಾಂಡರ್ ಚಂದ್ರನ ಮೇಲೆ ಕಾಲಿಡಕ್ಕೆ ಸಾಧ್ಯ ಆಯ್ತು. ಹೌದಾ, ಇಸ್ರೋ ವಿಜ್ಞಾನಿಗಳು ಏನು ಮಾಡಿದ್ರೆ ಕಳೆದ ವರ್ಷ ಆಗಸ್ಟ್ 23ನೇ ತಾರೀಕಿನಂದು ಚಂದ್ರನ ಮೇಲೆ ವಿಕ್ರಮ್ ಅನ್ನುವಂಥ ಲ್ಯಾಂಡರನ್ನು ಇಳಿಸಿದರು, ಜೊತೆಗೆ ಪ್ರಜ್ಞಾನ್ ಅನ್ನುವಂಥ ರೋವರನ್ನು ಆ ಚಂದ್ರನ ಮೇಲ್ಮೈ ಮೇಲೆ ಅಡ್ಡಾಡಿಸಿದರು. ಇಡೀ ಜಗತ್ತು ಹೆಮ್ಮೆ ಪಡ್ತವತ್ತೆ. ಹೌದಾ, ಈ ರೀತಿ ಸಾಧನೆ ಮಾಡಿರ್ತಕ್ಕಂಥ 4ನೇ ದೇಶವಾಗಿ ನಮ್ಮ ದೇಶ ಹೊರಹೊಮ್ಮಿತು. ಅದರ ಪ್ರತಿಯಾಗಿ 2024 ಆಗಸ್ಟ್ 23ನ ಏನು ಮಾಡಿದ್ರೆ ಅಂತ ರಾಷ್ಟ್ರೀಯ ಅಂತರಿಕ್ಷ ದಿನ, ನ್ಯಾಷನಲ್ ಸ್ಪೇಸ್ ಡೇ ಅಂತೇಳಿ ಆಚರಣೆ ಮಾಡಕತ್ರು. ಸೊ ಅದರ ಪ್ರತಿಯಾಗಿ ನಮಗೆ ಏನು ವಿಜ್ಞಾನ ಶಿಕ್ಷಕರನ್ನು ಪ್ರತಿ ಜಿಲ್ಲೆಗೆ ಇಬ್ಬರಂತೇಳಿ ಆಯ್ಕೆ ಮಾಡಿ ಇಸ್ರೋ ಸ್ವತಃ ಇಸ್ರೋದ ಕೇಂದ್ರ ಕಚೇರಿಗೆ ನಮ್ಮನ್ನು ಕರೆಸಿ ನಮಗೆ ಸ್ವತಃ ವಿಜ್ಞಾನಿಗಳೇ ತರಬೇತಿ ಕೊಟ್ಟರು. ಅವರಿಂದ ನಾವು ಸಾಕಷ್ಟು ಪ್ರೇರಣೆಯನ್ನು ಪಡ್ಕೊಂಡಿವಿ. ಆ ಪ್ರೇರಣೆಯ ಫಲವಾಗಿ ಇವತ್ತು ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ಸಹಿತ ರಾಕೆಟನ್ನು ತಯಾರು ಮಾಡಿ ನಿಮಗೆಲ್ಲರಿಗೂ ತೋರ್ಸಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು.
ಅವತ್ತು ಅಲ್ಲಿ ವಿಜ್ಞಾನಿಗಳು ತಾವೇನು ಸ್ವತಃ ಎಂಟೈರ್ ಮಿಷನ್ ಒಳಗೆ ಭಾಗವಹಿಸಿರ್ತಕ್ಕಂಥ ವಿಜ್ಞಾನಿಗಳು ನಮಗೆಲ್ಲ ಸುಮಾರು 4 ಗಂಟೆಗಳ ಕಾಲ ತರಬೇತಿಗಳನ್ನು ಕೊಟ್ಟರು. ಅವರು ತಾವು ಅನುಭವಿಸಿರ್ತಕ್ಕಂತಹ ಏನು ಏನು ಡಿಫಿಕಲ್ಟೀಸ್ ಅವ್ರು ಫೇಸ್ ಮಾಡ್ಯಾರ ಈ ಒಂದು ಯೋಜನೆ ಯಶಸ್ವಿ ಆಗಕ್ಕೆ, ಆಮೇಲೆ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿದರು, ಹೆಂಗೆ ಹೋಗಿ ಲ್ಯಾಂಡ್ ಆಯಿತು, A to Z ಇನ್ಫಾರ್ಮೇಷನ್ನ ನಮಗೆ ಕೊಟ್ಟರು. ಅದರಿಂದ ಬಹಳಷ್ಟು ಪ್ರಭಾವಿತವಾಗಿ ಈ ಒಂದು ಮಾದರಿಯನ್ನು ತಯಾರು ಮಾಡಿದ್ದೀವಿ. ಈ ಒಂದು ಮಾದರಿಯನ್ನು ಏನು ನಮ್ಮ ಇಸ್ರೋ ವಿಜ್ಞಾನಿಗಳಿಗೆ ನಾನು ಅರ್ಪಿಸಕ್ಕೆ ಇಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹೌದಾ? ಇನ್ನು ಒಂದು ರಾಕೆಟ್ ಅಂದ್ರೆ ಏನು, ಅದ್ರೊಳಗೆ ಏನೇನು ಭಾಗಗಳು ಇರ್ತಾವ, ಮತ್ತು ಹೆಂಗೆ ಅದು ಭೂಮಿಯಿಂದ ಏನು ಅಂತರಿಕ್ಷವನ್ನು ತಲುಪ್ತತಿ, ಅಲ್ಲಿಂದ ಯಾವ ರೀತಿಯಾಗಿ ಚಂದ್ರ ಆಗಿರ್ಬೋದು, ನಾವು ಅಂದುಕೊಂಡಂಥ ಗ್ರಹ ಆಗಿರ್ಬೋದು ಹೆಂಗೆ ತಲುಪ್ತತಿ, ರಾಕೆಟ್ ಒಳಗೆ ಏನೇನು ಭಾಗಗಳು ಇರ್ತಾವ ಅನ್ನೋದನ್ನು ಸಹಿತ ನಾವಿಲ್ಲಿ ಪರಿಚಯ ಮಾಡ್ಕೋಣ. ಓಕೆ, ರಾಕೆಟ್ ಅನ್ನೋದು ಸಾಮಾನ್ಯವಾಗಿ ಯಾವ ಆಕಾರದಾಗಿರ್ತೈತಿ, ಸಿಲಿಂಡರ್ ಆಕಾರವಾಗಿರ್ತೈತಿ. ಆಮೇಲೆ ಇದರ ತುದಿ ಏನಾಗಿರ್ತೈತಿ, ಮುಂದ್ಗಡೆ ಚೂಪಾಗಿರ್ತೈತಿ. ಯಾಕೆ ಆ ರೀತಿ ಇರ್ತೈತಿ ಅನ್ನೋದನ್ನ ನಾವು ನೋಡ್ಬೋದು. ಯಾಕೆ ಹಂಗ ಇರ್ತೈತದ, ಯಾಕೆ ಆ ರೀತಿ ಇರ್ತೈತಿ, ಒಂದು ಅದ ಗಾಳಿಯನ್ನ ಸೀಳ್ಕೊಂಡು ಏನಾಗ್ಬೇಕ, ಮೇಲಕ್ಕೆ ಹೋಗ್ಬೇಕು. ಹೌದು, ಗಾಳಿ ಸೀಳ್ಕೊಂಡು ಮೇಲೆ ಹೋಗ್ಬೇಕಂದ್ರೆ ಮುಂದೆ ತುದಿ ಏನಾಗಿರ್ಬೇಕು, ಚೂಪಾಗಿರ್ಬೇಕು. ಏರೋಡೈನಾಮಿಕ್ ಶೇಪ್ ಅಂತಾರ. ಸೊ ವಿಜ್ಞಾನಿಗಳು ಯೋಚನೆ ಮಾಡಿ ಆ ರೀತಿಯ ಒಂದು ಆಕಾರವನ್ನ ಅದಕ್ಕೆ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಸಾಮಾನ್ಯವಾಗಿ ಇದು ಸಿಲಿಂಡರ್ ಆಕಾರದಾಗಿರ್ತದೆ. ಬಹಳ ಸಿಂಪಲ್ ರಾಕೆಟ್ ಅನ್ನ ನಾವು ಊಹೆ ಮಾಡ್ಕೋದಾರ, ಬಹಳ ಸಿಂಪಲ್ ರಾಕೆಟ್ ಅಂದ್ರೆ ಅದ್ರೊಳಗೆ ಏನೇನು ಭಾಗ ಇರ್ತಾವ ನೋಡ್ರಿ. ಸಿಂಪಲ್ ರಾಕೆಟ್ ಒಳಗ ಪೇಲೋಡ್ ಅಂತ ಒಂದಿರ್ತದೆ. ಪೇಲೋಡ್ ಪೇಲೋಡ್ ಅಂದ್ರೆ ಏನು, ನಾವು ಏನು ಕಳುಹಿಸಿ ಕೊಡಬೇಕಾಗೈತಲ್ಲ, ಅಂತರಿಕ್ಷಕ್ಕೆ ಕಳುಹಿಸಿ ಕೊಡಬೇಕಾಗೈತಲ್ಲ, ಆ ವೈಜ್ಞಾನಿಕ ಉಪಕರಣಗಳನ್ನು ಸಾಮಾನ್ಯವಾಗಿ ರಾಕೆಟ್ ನ ಮುಂಭಾಗದಲ್ಲಿ ಇಲ್ಲಿ ಮೇಲ್ಗಡೆ ಇಟ್ಟಿರ್ತಾರೆ. ಆ ಒಂದು ಭಾಗಕ್ಕೆ ಏನಂತ ಕರೀತಾರೆ, ಪೇಲೋಡ್ ಅಂತ ಕರೀತಾರೆ. ಸಾಮಾನ್ಯವಾಗಿ ರಾಕೆಟ್ ಒಳಗೆ ಏನ್ ಇಟ್ಟು ಕಳಿಸಿ ಕೊಡ್ತಾರ, ಕೃತಕ ಉಪಗ್ರಹಗಳು ಅಂತ ಕರಿತೀವಿ. ಕೃತಕ ಉಪಗ್ರಹಗಳನ್ನ ಅದ್ರೊಳಗೆ ಇಟ್ಟು ಅದನ್ನ ಏನ್ ಮಾಡ್ತಾರ ಅಂದ್ರೆ ಅಂತರಿಕ್ಷಕ್ಕೆ ಕಳಿಸ್ತಾರೆ. ಅದು ಸಾಮಾನ್ಯವಾಗಿ ರಾಕೆಟ್ ನ ಯಾವ ಭಾಗದಾಗ ಇರ್ತದೆ, ಮೇಲ್ಗಡೆ ಇರ್ತದೆ. ನಾವು ಕಳಿಸ್ಬೇಕಾದದ್ದು ಈಗ ಸಪೋಸ್ ನಾವು ಮನುಷ್ಯರನ್ನ ಕಳಿಸ್ಬೇಕಂತ ಇಟ್ಕೋರಿ ಅಂತರಿಕ್ಷಕ್ಕೆ, ಅವ್ರನ್ನ ಎಲ್ಲಿ ಇಟ್ಟು ಕಳಿಸ್ಬೇಕು, ನಾವು ಇಲ್ಲಿ ಕೆಳಗಡೆ ಇಟ್ಟು ಕಳಿಸ್ಬೇಕ, ಮಧ್ಯದಲ್ಲಿ ಇಟ್ಟು ಕಳಿಸ್ಬೇಕ, ಅಥವಾ ಮೇಲೆ ಇಟ್ಟು ಕಳಿಸ್ಬೇಕ? ಮೇಲ್ಗಡೆ ಇಟ್ಟು ಕಳಿಸ್ತೀವಿ. ಕೆಳಗಡೆ ಏನಿರ್ತೈತಿ, ಸಾಮಾನ್ಯವಾಗಿ ಕೆಳಗಡೆ ಏನಿರ್ತೈತಿ ರಾಕೆಟ್ ಕೆಳಗಡೆ ಎಂಜಿನ್ ಇರ್ತೈತಿ. ಎಂಜಿನ್ ಹೌದಾ, ಏನಿರ್ತೈತಿ ಎಂಜಿನ್ ಇರ್ತೈತಿ. ಅದು ನಿಷ್ಕಾಶ ಅನಿಲನ ಹೈ ಪ್ರೆಷರ್ ಒಳಗೆ ನಿಷ್ಕಾಶ ಅನಿಲವನ್ನ ಕೆಳಗಡೆ ಬೆಂಕಿ ಉಗುಳುತ್ತಿರ್ತೈತಿ ನೋಡಿರಲ್ಲ. ಅದು ರಾಕೆಟ್ ಮ್ಯಾಲ ಹೋಗ್ಬೇಕಂತ ಇಟ್ಕೋರಿ, ಹೌದಾ, ಕೆಳಗಡೆ ಅತ್ಯಂತ ರಭಸವಾಗಿ ಅದು ಬೆಂಕಿಯನ್ನ ಉಗುಳುತ್ತಾ ಇರ್ತೈತಿ, ಅಂದ್ರೆ ಹೊರ ಹಾಕ್ತಾ ಇರ್ತೈತಿ. ಅದಕ್ಕೆ ನಿಷ್ಕಾಶ ಅನಿಲ ಅಂತ ಕರೀತಾರೆ. ಸೊ ಕೆಳಗಡೆ ಭಾಗದಲ್ಲಿ ಎಂಜಿನ್ ಇರ್ತೈತಿ, ಅದು ಅದರದೊಂದು ನಾಜಲ್ ಅಂತ ಒಂದು ತುದಿ ಇರ್ತೈತಿ, ಅದರ ಸಹಾಯದಿಂದ ಅತ್ಯಧಿಕ ಒತ್ತಡದಿಂದ ಬೆಂಕಿಯನ್ನ ಕೆಳಕ್ಕೆ ಅದು ಚಿಮ್ತಾ ಇರ್ತೈತಿ. ನ್ಯೂಟನ್ನ ಚಲನೆಯ 3ನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಏನಾಗಿರ್ತಾವ, ಸಮ ಮತ್ತು ವಿರುದ್ಧವಾಗಿರ್ತಾವ. ಆ ಒಂದು ನಿಯಮದ ಅಡಿ ಒಳಗೆ ನಾವು ಹೇಳೋದಾದ್ರೆ, ಸೊ ಇಲ್ಲಿ ನಿಷ್ಕಾಶ ಅನಿಲ ಕೆಳಕ್ಕೆ ಚಿಮ್ತಾ ಇರ್ತೈತಿ, ಅದರ ಪ್ರತಿಯಾಗಿ ರಾಕೆಟ್ ಏನಾಕತಿ ಮೇಲಕ್ಕೆ ಹಾರ್ತಾ ಇರ್ತೈತಿ. ನೀವು ದೀಪಾವಳಿ ರಾಕೆಟ್ ಅದು ಎಲ್ಲ ಹರಿಸಿ ನಿಮ್ಗೆ ಅನುಭವ ಇರ್ಬೋದು. ದೀಪಾವಳಿ ರಾಕೆಟ್ ಹರಿಸಿದಿರಲ್ಲ, ಅಲ್ಲಿ ಹೆಂಗ ನೀವು ಕೆಳಗಡೆ ಬೆಂಕಿ ಹಚ್ತೀರಿ, ಕೆಳಗಡೆ ಫೋರ್ಸ್ಲೆ ಒಂದು ಇದು ಕೆಳಗಡೆ ಏನು ಕಿಡಿ ಚಿಂತ ಇರ್ತೈತಿ, ಅದಕ್ಕೆ ಪ್ರತಿಯಾಗಿ ರಾಕೆಟ್ ಮ್ಯಾಲ ಹಾಕಿರ್ತೈತಿ ನೋಡ್ರಿ. ಅದೇ ಸೇಮ್ ತತ್ವ ಇಲ್ಲಿಯೂ ಸಹಿತ ಅಪ್ಲೈ ಆಗತ್ತೆ ಅಂತ ಹೇಳ್ಬೋದು. ಆಕ್ಚುಲಿ ರಾಕೆಟ್ ಕಾರ್ಯನಿರ್ವಹಿಸುವ ತತ್ವ ಯಾವ್ದಂತ ಕೇಳಿದ್ರೆ ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ಬೋದು. ಬಟ್ ಈಗ ನೀವು 8th ಮಕ್ಕಳಾಗಿ ನಿಮಗೆ ಲೆವೆಲ್ಗೆ ಅದನ್ನ ಈಗ ಸದ್ಯ ನಾನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಕತಿ. ಅದಕ್ಕೆ ನ್ಯೂಟನ್ನ ಚಲನೆಯ 3ನೇ ನಿಯಮ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮ ಮತ್ತು ವಿರುದ್ಧವಾಗಿರುತ್ತವೆ ಅನ್ನುವಂಥ ನಿಯಮದ ಅಡಿ ಒಳಗೆ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡತ್ತೆ. ಸೊ ಮೇಲ್ಗಡೆ ಏನಿರ್ತೈತಿ, ಪೇಲೋಡ್ ಇರ್ತದೆ. ಪೇಲೋಡ್ ಅಂತಕ್ಕಂಥದ್ದು ಇರ್ತೈತಿ, ನಾವು ಕಳುಹಿಸುವ ವೈಜ್ಞಾನಿಕ ಉಪಕರಣಗಳು ಮೇಲ್ಗಡೆ ಇರ್ತಾವ. ಕೆಳಗಡೆ ಏನಿರ್ತೈತಿ, ರಾಕೆಟ್ನ ಎಂಜಿನ್ ಅಂತಕ್ಕಂಥದ್ದು ಇರ್ತೈತಿ ಕೆಳಗಡೆ. ಓಕೆ, ಈ ಎಂಜಿನ್ಗೆ ನಾವು ಏನು ಒದಗಿಸ್ಬೇಕು, ಅದು ಕೆಲಸ ಮಾಡ್ಬೇಕಂದ್ರ ಈಗ ಗಾಡಿ ಮುಂದೆ ಹೋಗ್ಬೇಕಂದ್ರೆ ನಾವ್ ಏನ್ ಒದಗಿಸ್ಬೇಕು, ಪೆಟ್ರೋಲ್ ಅನ್ನೋದು ಏನದ, ಇಂಧನ. ಹಂಗ ರಾಕೆಟ್ ನ ಎಂಜಿನ್ ಕೆಲಸ ಮಾಡ್ಬೇಕಂದ್ರೆ ಏನ್ ಬೇಕು, ಇಂಧನ ಬೇಕು. ಸೊ ಅದಕ್ಕೆ ಇಂಧನ ಟ್ಯಾಂಕ್ ಅಂತ ಹೇಳಿ ಒಂದಿರ್ತೈತಿ ಒಳಗಡೆ, ಇಂಧನ ಟ್ಯಾಂಕ್. ಸಾಮಾನ್ಯವಾಗಿ ವೈಟ್ ಕೆರೋಸಿನ್ ಅಂತ ಹೇಳ್ತೀವಿ, ಹೌದಾ, ಮತ್ತಿತರೆ ಕೆಲವು ಇಂಧನಗಳದಾವ. ಓಕೆ, ಅವುಗಳನ್ನ ರಾಕೆಟ್ ಇಂಧನವಾಗಿ ಬಳಸ್ತಾರೋ, ಆ ಇಂಧನದ ಟ್ಯಾಂಕ್ ಒಂದು ಇರ್ತೈತಲ್ಲಿ ಒಳಗಡೆ, ಇಂಧನ ಟ್ಯಾಂಕ್ ಅಂತ ಇರ್ತದೆ. ಇನ್ನು ಇಂಧನ ಉರಿಬೇಕಂದ್ರೆ ಇನ್ನೊಂದು ವಸ್ತು ಬೇಕು ನೋಡ್ರಿ, ಅದೇನದು, ಇಂಧನ ಉರಿಯಾಕ ಏನ್ ಬೇಕು, ಇಂಧನ ಉರಿಯಾಕ ಉಷ್ಣನೂ ಬೇಕು, ಅದ್ರ ಜೊತೆಗೆ ಇನ್ನೊಂದು ಬೇಕು. ಒಟ್ಟ 3 ದಹನ ಕ್ರಿಯೆ ನಡೆಯಕ್ 3 ಅವಶ್ಯಕ ಸಂಗತಿ ಅದ. ಒಂದು ದಹನ ವಸ್ತು, ಅದು ಇಂಧನ, ಇದು ಇಂಧನ ಟ್ಯಾಂಕ್ನಾಗ ಇರ್ತೈತಿ. ಇನ್ನೊಂದು ದಹನಾನುಕೂಲಿ ಅಂದ್ರೆ ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು.
ಹೌದು. ಆಮೇಲೆ ಉಷ್ಣ ಬೇಕು, ಇವು ಮೂರು ಇದ್ದ ದಹನ ಕ್ರಿಯೆ ನಡೀತೈತಿ. ಸೊ ಇಲ್ಲಿ ಕೆಳಗಡೆ ಎಂಜಿನ್ ಇರ್ತೈತಿ, ಅದ್ರ ಮೇಲ್ಗಡೆ ಇಂಧನ ಟ್ಯಾಂಕ್ ಅಂತ ಕಸಿರ್ತೈತಿ, ಇಂಧನ ಟ್ಯಾಂಕ್. ಇನ್ನು ಇಂಧನ ಉರಿಬೇಕದು, ಉರಿಬೇಕಂದ್ರೆ ಆಕ್ಸಿಜನ್ ಬೇಕು. ಬಟ್ ರಾಕೆಟ್ ಹೊಂಟದ್ದು ಎಲ್ಲಿ ಮ್ಯಾಲ ಅಂದ್ರೆ ಎಲ್ಲಿ ಅದು ಹೊಂಟದ? ಅಂತರಿಕ್ಷದೊಳಗೆ ಹೊಂಟದ್ದು, ಭೂಮಿಯನ್ನ ದಾಟಿ ಹೊರಗಡೆ ಹೊಂಟತಿ. ಆಕ್ಸಿಜನ್ ಐತಿ ಭೂಮಿ ಮೇಲೆ, ಭೂಮಿಯ ಸುತ್ತ ಕಡೆ ವಾತಾವರಣದಾಗೈತಿ. ಈ ವಾತಾವರಣವನ್ನು ದಾಟಿ ಮ್ಯಾಲೆ ರಾಕೆಟ್ ಹೋಗ್ಬೇಕಾಯ್ತು, ಅದರ ಆಚೆಗೆ ಹೋಗ್ಬೇಕಾಯ್ತದ. ಅಲ್ಲಿ ಆಕ್ಸಿಜನ್ ಐತನ ಇಲ್ಲ? ಅಲ್ಲಿ ನಿರ್ವಾತ ಐತಿ, ಏನೂ ಇಲ್ಲ ಅಲ್ಲಿ. ಅಂದ್ರೆ ಆಕ್ಸಿಜನ್ ಇಲ್ಲ. ಹಂಗಾರೆ ಮತ್ತೆ ಇದು ಇದು ಇಂಧನ ಉರಿಯೋದು ಹೆಂಗ? ಅದ ಉರಿಯಾಕ ಆಕ್ಸಿಜನ್ ಬೇಕಲ್ಲ, ಅದನ್ನು ಒಯ್ಯಾಕಂತ ಮತ್ತೊಂದು ಟ್ಯಾಂಕ್ ಇರ್ತೈತಿ ಇಲ್ಲಿ, ಅದಕ್ಕೆ ಆಕ್ಸಿಡಕ ಅಂತ ಕರೀತಾರೆ. ಓಕೆ, ಆಕ್ಸಿಡಕ. ಆಕ್ಸಿಡಕ ಅನ್ನೋದೇನದ, ಆಕ್ಸಿಜನ್ ಅನ್ನ ಹೊತ್ತೊಯ್ಯುವಂತ ಒಂದು ಟ್ಯಾಂಕ್, ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವಂತ ಒಂದು ಟ್ಯಾಂಕ್. ಸೊ ರಾಕೆಟ್ ಮ್ಯಾಲ್ ಹೋಗ್ಬೇಕಂದ್ರೆ ಒಂದು ಮೂರು ಭಾಗ ಇರ್ತಾವ, ನೆನ್ಪಿಟ್ಕೊರಿ. ರಾಕೆಟ್ ಒಳಗೆ ಪ್ರಮುಖವಾಗಿ ಮೂರು ಭಾಗ, ಒಂದು ಎಂಜಿನು, ಇನ್ನೊಂದು ಇಂಧನ ಟ್ಯಾಂಕು, ಮತ್ತೊಂದು ಆಕ್ಸಿಡಕ. ಇವು ಮೂರು ಇದ್ದಾಗ ಮಾತ್ರ ರಾಕೆಟ್ ಯಶಸ್ವಿಯಾಗಿ ಮೇಲೆ ಕಕ್ಷೆಯನ್ನು ಸೇರಾಕ ಸಾಧ್ಯ. ಇದರ ಜೊತೆಗೆ ನಾವು ಕಳುಹಿಸುವಂತ ವೈಜ್ಞಾನಿಕ ಉಪಕರಣಗಳು, ಅವಕ್ಕೇನಂತ ಕರಿದೀವಿ? ಪೇಲೋಡ್ ಅಂತ ಕರಿದೀವಿ. ಇದು ಬೇಸಿಕ್, ಒಂದು ಸಾಮಾನ್ಯ ರಾಕೆಟ್ ನಲ್ಲಿ ಇರುವಂತದ್ದು. ಈಗೆಲ್ಲ ಬಹಳ ಎತ್ತರದ ರಾಕೆಟ್ ಗಾನ ನೀವು ನೋಡ್ತೀರಿ, ಹೌದು, ಬಹಳಷ್ಟು ಸ್ಟೆಪ್ಸ್ ವೈಸ್ ಇರುವುದನ್ನ ನೀವು ನೋಡ್ತೀರಿ, ಹೌದು. ಆಮೇಲೆ ರಾಕೆಟ್ ಸ್ವಲ್ಪ ಮ್ಯಾಲ ಹೋತಂದ್ರ ಒಂದು ಹಂತ ಕಳಚಿ ಕೆಳಗ್ಬೇಕು, ಹಾ, ಬಹು ಹಂತ ರಾಕೆಟ್ ಅಂತ ಕರೀತಾರ. ಓಕೆ, ಸ್ವಲ್ಪ ದೂರ ಹೋತಿಲ್ಲ ಒಂದ್ ಹಂತ ಕಳಚಿ ಕೆಳಗ್ಬೇತದ, ಮತ್ತೊಂದ್ ಸ್ವಲ್ಪ ಮ್ಯಾಲ ಹೋತಿಲ್ಲ ಮತ್ತೊಂದ್ ಹಂತ ಕಳಚಿ ಕೆಳಗ್ಬೇತದ, ಮತ್ತೊಂದ್ ಸ್ವಲ್ಪ ಮ್ಯಾಲ ಹೋತಿಲ್ಲ ಮತ್ತೊಂದ್ ಹಂತ ಕಳಚಿ ಕೆಳಗಡೆ ಬೀಳ್ತತಿ. ಕೊನೆಗೆ ಅಲ್ಲಿ ನಾವು ನಿಗದಿತ ಗುರಿಯನ್ನು ತಲುಪೋದು ಯಾವುದು? ಪೇಲೋಡ್ ಅದಕ್ಕೆ ಹೊಂದಿಕೊಂಡಂತ ಒಂದು ಸಣ್ಣ ಎಂಜಿನ್, ಇದು ಮಾತ್ರ ಹೋಗಿ ಅಲ್ಲಿ ತಲುಪ್ತದೆ. ಪೇಲೋಡ್ ಮೇನ್ ನಮ್ಮ ಗುರಿಯನ್ನ ಹೋಗಿ ತಲುಪುವಂಥದ್ದು. ಇನ್ನು ರಾಕೆಟ್ ನ ದಕ್ಷತೆ ಹೆಚ್ಚು ಮಾಡಕ್ ಹಿಂಗ್ ಸೈಡ್ ಬೂಸ್ಟರ್ಸ್ ಅಂತ ಕೊಟ್ಟಿರ್ತಾರೆ. ಬೂಸ್ಟರ್ಸ್ ಇವೆಲ್ಲ ಏನ್ ಮಾಡ್ತಾವ? ಇವ ರಾಕೆಟ್ ನ ದಕ್ಷತೆಯನ್ನ ಹೆಚ್ಚು ಮಾಡ್ತಾವ, ಸ್ಪೀಡ್ ಅದು ಎಲ್ಲ ಏನ್ ಮಾಡ್ತಾವ, ಹೆಚ್ಚು ಮಾಡ್ತಾವ. ಇವೆಲ್ಲ ಸ್ವಲ್ಪ ದೂರ ಹೋಗಿ ಏನಾಕವು, ಕಳಚ್ ಕೆಳಗ್ಬೇಕು. ಹೆಂಗೆಂಗ್ ರಾಕೆಟ್ ಮ್ಯಾಲ ಹೋಕತಿ ಹಂಗಂಗ್ ಚಿಕ್ಕದಾಕೊಂತ ಹೋಕತಿ. ಇದರಿಂದ ಅದರ ರಾಶಿ ಕಡಿಮೆ ಆಕತಿ, ಅಂದ್ರೆ ಒಟ್ಟಾರೆ ತೂಕ ಏನಕತಿ, ಕಡಿಮೆ ಆಕತಿ. ಆಮೇಲೆ ಅದು ಬಳಸುವ ಇಂಧನದ ಪ್ರಮಾಣನು ಸಹಿತ ಏನಕತಿ, ಕಡಿಮೆ ಆಕತಿ, ಹೌದಾ? ನಮ್ಮ ವಿಜ್ಞಾನಿಗಳ, ಇಸ್ರೋ ವಿಜ್ಞಾನಿಗಳ ಒಂದು ದೊಡ್ಡ ಸಾಧನೆ ಏನು ಗೊತ್ತಂದ್ರೆ, ಕಡಿಮೆ ಬಜೆಟ್ನಾಗ ನಾವು ಅಂದುಕೊಂಡಂತ ಉಪಕರಣಗಳನ್ನ ಹಾರಿಬಿಟ್ಟದ್ದು, ಹೌದು. ಅದಕ್ಕಾಗಿ ಅವರು ಬಹಳಷ್ಟು ಯೋಜನೆ ಮಾಡಿ ಪ್ಲಾನ್ ಮಾಡಿ ಇದನ್ನೆಲ್ಲ ಸಾಧಿಸಿದ್ದಾರೆ. ಸೊ ಅವರ ಒಂದು ಸಾಧನೆ ನಮಗೆಲ್ಲರಿಗೂ ಪ್ರೇರಣೆ ಆಗೈತಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನೀವು ಸಹಿತ ಏನಾಗಬೇಕು, ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕು, ಇಂಥ ರಾಕೆಟ್ಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಬೇಕು. ಬರೀ ರಾಕೆಟ್ ಕ್ಷೇತ್ರದಲ್ಲೆಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹಿತ ನೀವು ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತಾ ಈ ನನ್ನ ಇಲ್ಲಿ ಒಂದು ಚಿಕ್ಕ ಉಪನ್ಯಾಸವನ್ನು ಮುಗಿಸ್ತೇನೆ. ಸೊ ಧನ್ಯವಾದ.